ಬೇಕನಂತರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವಿನಯ್ ರಾಜ್ ಮಂಗಳೂರು ಸ್ಟುಡಿಯೋದಿಂದ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಕಾಂಗ್ರೆಸ್ ವಕ್ತಾರರು. ವಿನಯ್ ರಾಜ್ ಅವರೇ, ಇನ್ನೊಂದು 2-3 ದಿವಸ ಬಿಟ್ಟು ಇದೇ ಮೆಥಡಾಲಜಿಯಲ್ಲಿ ಇದೇ ರೀತಿಯಾದಂತಹ ಇನ್ನೊಂದು ಸರ್ವೆ ಮಾಡ್ತೀವಿ. ನಿಮ್ಮ ಆಯ್ಕೆಯ ಮುಖ್ಯಮಂತ್ರಿ ಅಭ್ಯರ್ಥಿ ಯಾರು ಅಂತ ರಿಸಲ್ಟ್ ಕೂಡ ಇದೇ ರೀತಿ ಬರುತ್ತೆ ಅಂತೀರಾ ನೀವು? ನೋಡಿ, ಯಾವ ರೀತಿಯಲ್ಲಿ ಜನರಿಗೆ ನಿಮ್ಮ ಇಂಥ ಒಂದು ಪೋಲ್ ಕಮ್ಯುನಿಕೇಟ್ ಆಗ್ತದೆ ಎನ್ನುವಂತ ವಿಚಾರವನ್ನ ನಾವು ಇಲ್ಲಿ ನೋಡ್ಬೇಕಾಗ್ತದೆ. ಸರ್, ಸರ್ವರಿಗೂ ಸಮಾನ ರೀತಿಯಲ್ಲಿ ಕಮ್ಯುನಿಕೇಟ್ ಆಗುತ್ತೆ. ಸರ್, ನಾವು ಸುವರ್ಣ ನ್ಯೂಸ್ ಅಲ್ಲಿ ಹಾಕ್ತೀವಿ, ಇಂಥದ್ದೊಂದು ಪೋಲ್ ಇದೆ, ಇಂಥದ್ದೊಂದು ಪೋಲ್ ಇದೆ, ಕರೆ ಮಾಡಿ ವೋಟ್ ಮಾಡಿ. ಸರ್ವರಿಗೂ ಸಮಾನ ರೀತಿಯಲ್ಲಿ ಕಮ್ಯುನಿಕೇಟ್ ಆಗುತ್ತೆ. ನೋಡಿ, ಇಂಥ ಪೋಲುಗಳನ್ನ ನಾವು ವೆಲ್ ಕೊರಿಯೋಗ್ರಾಫ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಯಾವುದೇ ಪಕ್ಷದವರಿಗೆ. ಆದರೆ ಕಾಂಗ್ರೆಸ್ ಪಕ್ಷ ಇದರಲ್ಲಿ ವಿಶ್ವಾಸವನ್ನ ಇರಿಸಿಕೊಂಡಿಲ್ಲ. ನಾವು ಯಾವತ್ತೂ ಕೂಡ ಜನರ ಮೇಲೆ ವಿಶ್ವಾಸ ಇರಿಸಿಕೊಂಡಂತ ಒಂದು ಪಕ್ಷ. ಇಂಥ ಒಂದು ಪೋಲಲ್ಲಿ ಯಾವತ್ತೂ ಕೂಡ ಜನ್ಮೀನ್ ವೋಟರ್ಸು ಪಾರ್ಟಿಸಿಪೇಟ್ ಮಾಡ್ತಾರೆ ಎನ್ನುವಂಥದ್ದು ಎಲ್ಲೂ ಕೂಡ ನಮಗೆ ಜನ್ಮೀನ್ ಆಗಿ ಹೇಳೋಕ್ಕಾಗಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಇದಕ್ಕೆ ಎಷ್ಟು ಕ್ರೆಡೆನ್ಷಿಯಲ್ ಇದೆ ಎನ್ನುವಂಥ ಒಂದು ಪ್ರಶ್ನೆ ನಮಗೆ ಬರುವಂಥದ್ದು ಸಹಜ. ಆದರೆ ಎಲ್ಲೋ ಒಂದು ಕಡೆ ಇಂಥ ರೀತಿಯ ಪೋಲುಗಳನ್ನು ಮಾಡುವುದರ ಮೂಲಕ ಎಲ್ಲೋ ಒಂದು ಕಡೆ ಜನರನ್ನು ಬೇರೆ ತಪ್ಪುದಾರಿಗೆ ಎಳೆಯುವಂಥ ರೀತಿಯಲ್ಲಿ ಕೂಡ ಇಂಥ ವಿಚಾರಗಳು ಬರ್ತಾವೆ ಎನ್ನುವಂಥದ್ದು ಕೂಡ ನಮಗೆ ಗೊತ್ತಿರುವಂಥ ವಿಚಾರ. ಇಂಥ ಒಂದು ಸಂದರ್ಭದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಮತದಾರನ ನುಡಿ ಈಗ ಸಿ ರಿಪೋರ್ಟ್ ಇರ್ಬೋದು ಅಥವಾ ಬೇರೆ ಬೇರೆ ಗ್ರೌಂಡ್ ಲೆವೆಲ್ಗೆ ಫೀಲ್ಡ್ಗೆ ಹೋಗಿ ಜನರ ಭಾವನೆಗಳನ್ನು, ಜಾತಿವಾರು ಸಮೀಕ್ಷೆಗಳನ್ನು, ಜನರನ್ನು ಇಂಟರ್ವ್ಯೂ ಮಾಡುವುದರ ಮೂಲಕ ಏನು ಕೆಲವು ರಿಪೋರ್ಟ್ಗಳು ಇವತ್ತು ಬರ್ತಾ ಇವೆ, ಅದಕ್ಕೆ ಇದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ನಮಗೆ ಸ್ವಲ್ಪ ಕ್ರೆಡೆನ್ಷಿಯಲ್ ಇದೆ ಎನ್ನುವಂಥದ್ದನ್ನು ನಾವು ಒಪ್ಕೊಳ್ಬೋದು. ಆದರೆ ಎಲ್ಲೋ ಒಂದು ಕಡೆ ನಿಮ್ಮ ಈ ರೀತಿಯ ಒಂದು IVR ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಇಂಥ ರೀತಿಯಲ್ಲಿ ನಡೆಯುವಂಥ ಏನೊಂದು ಎಲೆಕ್ಟ್ರಾನಿಕ್ ಡಿವೈಸ್ ಮೂಲಕ ತೆಗೆದುಕೊಳ್ಳುವಂಥ ಏನು ಪೋಲ್ಗಳಿವೆ, ಇದನ್ನು ಖಂಡಿತವಾಗಿ ಕೂಡ ನಮಗೆ ಇದರಲ್ಲಿ ಜನ್ವೀನ್ ಜನರು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತ ಹೇಳುವಂಥದ್ದಕ್ಕೆ ಖಂಡಿತವಾಗಿ ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಏನು ನಿಮ್ಮ ರಿಪೋರ್ಟ್ ಇವತ್ತು ನೀವು ತೋರಿಸ್ತಾ ಇದ್ದೀರಿ, ಖಂಡಿತವಾಗಿ ಕೂಡ ಇದು ಜನರನ್ನು ತಪ್ಪುದಾರಿಗೆ ಎಳೆಯುವಂಥ ರೀತಿಯಲ್ಲಿ ನಿಮ್ಮ ರಿಪೋರ್ಟ್ ಇದೆ. ಇದರಲ್ಲಿ ಜನ್ವೀನ್ ಮತದಾರರು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅಂತ ಹೇಳುವುದಕ್ಕೆ ಯಾವುದೇ ರೀತಿಯ ಒಂದು ಪುರಾವೆ ಇಲ್ಲ ನಮ್ಮ ಹತ್ರ. ಇಂಥ ಒಂದು ಸಂದರ್ಭದಲ್ಲಿ ವಿ ಕೆನಾಟ್ ಬೈ ದಿಸ್ ರಿಪೋರ್ಟ್. ನಿರೀಕ್ಷಿತ ಉತ್ತರ. ಪುರಾವೆ ಬೇಕಿದ್ರೆ ದಯವಿಟ್ಟು ಬರಬಹುದು, ಸದಾಕಾಲ ಸ್ವಾಗತ ತಮಗೆ. ನಾವು ಪುರಾವೆ ಕೊಡೋದಕ್ಕೆ ಸಿದ್ಧರಾಗಿದ್ದೀವಿ. 56,571 ಫೋನ್ ನಂಬರ್ಗಳು. ಅಜಿತ್ ಅವರೇ, ವಾಮನಾಚಾರ್ಯವರು ಎರಡು ವಿಷಯ ಹೇಳಿದ್ರು. ಇನ್ನೊಬ್ಬರ ಪ್ರತಿಕ್ರಿಯೆ ತೆಗೆದುಕೊಳ್ತಾ ಇದ್ದೀನಿ, ಇನ್ನೊಬ್ಬರ ಕೊನೆಯ ಪ್ರತಿಕ್ರಿಯೆ ತೆಗೆದುಕೊಳ್ತಾ ಇದ್ದೀನಿ ನಾನು. ನೋಡಿ, ವಾಮನಾಚಾರ್ಯವರು ಎರಡು ವಿಷಯ ಹೇಳಿದ್ರು, ಬಹಳ ಪ್ರಮುಖವಾದ ವಿಷಯ. ಏನು ಅಂದ್ರೆ, JDS ಪಕ್ಷ ಪ್ರದೇಶದಲ್ಲಿ ಇನ್ನೂ ಪ್ರಾದೇಶಿಕವಾಗ್ತಾ ಇದೆ ಅಂತ, ಇದು ತಪ್ಪು ಮಾಹಿತಿ. ನಾನು ನಮ್ಮ ವಾಮನಾಚಾರ್ಯವರಿಗೆ ಹೇಳಿ ಬಯಸ್ತೇನೆ, ಕೇಳಲು ಬಯಸ್ತೇನೆ. ಏನು ಅಂದರೆ, ಈ ಅಫಿಷಿಯಲ್ ಸ್ಟ್ಯಾಟಿಸ್ಟಿಕ್ಸ್ ಆಫ್ 2013 ಸ್ಪಷ್ಟವಾಗಿ ಒಂದು ದೊಡ್ಡ ನಕ್ಷೆ ಕೊಟ್ಟಿದ್ದಾರೆ. ಅದರಲ್ಲಿ ಎಲ್ಲ ಕಡೆ ಯಾವ್ಯಾವ ಪಕ್ಷದವರು ಎಲ್ಲೆಲ್ಲಿದ್ದಾರೆ ಅಂತ ತೋರಿಸಿದ್ದಾರೆ. ಅದರಲ್ಲಿ ಪೂರ್ತಿ ಕರ್ನಾಟಕದಲ್ಲಿ ನಮ್ಮ ಪ್ರೆಸೆನ್ಸ್ ಇದೆ. ಸುಮಾರು ಒಂದು ಕೆಲವು ಡಿಸ್ಟ್ರಿಕ್ಟ್ಸ್ನಲ್ಲಿ ಮಾತ್ರ ಇಲ್ಲ. ಅದೂ ಈ ಸಲ ಪೂರ್ತಿಯಾಗಿ ಅಲ್ಲೂ ರೀಚ್ ಆಗಿಬಿಟ್ಟಿದ್ದೇವೆ, ಅಲ್ಲೂ ನಾವು ಕೆಲಸ ಮಾಡ್ತಾ ಇದ್ದೇವೆ, ಅಲ್ಲೂ ಜನ ಸ್ಪಂದಿಸ್ತಾ ಇದ್ದಾರೆ. ಹೀಗಿರ್ಬೇಕಾದ್ರೆ ಆ ರೀತಿ ಹೇಳ್ತಿರೋದು ತಪ್ಪು. ಪ್ರಾದೇಶಿಕ ಪಕ್ಷ ಆದ್ರೂ ನಮ್ಮ ಪೂರ್ತಿ ಕರ್ನಾಟಕದಲ್ಲಿ. ಆಮೇಲೆ ಇನ್ನೊಂದು, ನಾವು ಕೆಲವು ಪ್ರಶ್ನೆಗಳು ಕೇಳಿದ್ದೀರಾ ಜನರಲ್ಲಿ, ಒಂದು 2 ಪ್ರಶ್ನೆ. ಅದರಲ್ಲಿ ಸಿದ್ದರಾಮಯ್ಯನವರು ಮತ್ತೆ ಮೋದಿ ಅವ್ರ ಬಗ್ಗೆ ಮಾತ್ರ ಕೇಳಿದ್ದೀರಾ. ಬಹುಶಃ ಸನ್ಮಾನ್ಯ ಕುಮಾರಸ್ವಾಮಿ ಅವ್ರ ಬಗ್ಗೆ ಪ್ರಶ್ನೆ ನೀವು ಕೇಳಿದಿದ್ರೆ 100% JDS ಬಗ್ಗೆ ಬರ್ತಾ ಇತ್ತು ಅಂತ ನಾನು ಹೇಳಿ ಬಯಸ. ಖಂಡಿತ ಖಂಡಿತ ಖಂಡಿತ. ವಾಮನಾಚಾರ್ಯರ ಒಂದು ಸಲಕ್ಕೆ 5 ಪ್ರಶ್ನೆಗಳನ್ನು ಮಾತ್ರ ತೆಗೆದುಕೊಳ್ತಾ ಇದ್ದೀವಿ. ಇನ್ನೊಂದು ಸರ್ವೆ, ಈ ನಿಮ್ಮ ಆಯ್ಕೆಯ ಮುಖ್ಯಮಂತ್ರಿ ಯಾರು ಅಂತ, ಅದರಲ್ಲಿ ಖಂಡಿತವಾಗಿ ಆ ಪ್ರಶ್ನೆಗಳು ಇರುತ್ತೆ. ಎಸ್ ವಾಮನಾಚಾರ್ಯ, ಯಾಕೆಂದ್ರೆ ಇವು ಮತ್ತೆ ಬೇರೆ ಬೇರೆ ಇರ್ತವೆ. ಒಬ್ಬರಿಗೆ ಯಾರಿಗಾರು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದ ಮೇಲೂ ನಾಳೆ ಒಟ್ಟು MLA ಏನಾದರೂ 125 ನಮ್ದು ಬಂದು ಮುಖ್ಯಮಂತ್ರಿ ಕುಮಾರಸ್ವಾಮಿ ಬರಬೇಕು ಅಂದರೆ ಅವು ಒಂದಕ್ಕೊಂದು ಕಾಂಟ್ರಾಸ್ಟ್ ಇರುವಂಥ ಚಾನ್ಸಸ್ ಇದ್ದೇ ಇರುತ್ತೆ. ಆದರೆ ಒಂದು ಸಲದ ಚುನಾವಣೆಯಲ್ಲಿ ಒಬ್ಬರು ಇಲೆಕ್ಷನ್ನಲ್ಲಿ ವೋಟ್ ಕೊಡೋದು ಅಥವಾ ಒಪಿನಿಯನ್ ಕೊಡೋದು ಬರೀ ಅವರು ಮಾಡಿದ ಕೆಲಸದ ಮೇಲೆಲ್ಲ, ಹೆಚ್ಚಾಗಿ ಅವರು ಮಾಡಿದಂಥ ತಪ್ಪುಗಳ ಮೇಲೆ. ಅಂದರೆ ನೆಕ್ಸ್ಟ್ ಗೌರ್ಮೆಂಟ್ ಚೇಂಜ್ ಆಗೋದು ಯಾವಾಗಲೂ ಹಿಂದಿನ ಸರ್ಕಾರದಿಂದ ತಪ್ಪಿನಿಂದ ವಿನ ಅವರು ಪರ್ಫಾರ್ಮೆನ್ಸ್ನಿಂದ ಆರಿಸಿ ಬಂದಂಥ ಸರ್ಕಾರಗಳು ಭಾಳ ಕಡಿಮೆ. ಅಟಲ್ಜಿ ಆರಿಸಿ ಬರಲಿಲ್ಲ, SM ಕೃಷ್ಣ ಆರಿಸಿ ಬರಲಿಲ್ಲ, ಕರ್ನಾಟಕದಲ್ಲಿ 1 ಅಂದರೆ 2 ಸಲ ಯಾರೂ ಬರಲ್ಲ. ಆದರೆ
ತಪ್ಪಿನಿಂದ ಮಾತ್ರ ಬರ್ತಿರೋದು. ಹೋದ ಸಲ ನಮ್ಮ ತಪ್ಪಿನಿಂದ ಅವ್ರು ಬಂದಿದ್ರು, ಈ ಸಲ ಅವ್ರ ತಪ್ಪಿನಿಂದ ನಾವು ಬರ್ತೇವೆ. ನಾವು ಬರ್ತೇವೆ 15ನೇ ತಾರೀಕು ಗೊತ್ತಾಗುತ್ತೆ. ಕನಸಿಗೆ ನಾನು ಏನು ಹೇಳಲಿಕ್ಕೆ ಬರೋದಿಲ್ಲ, ಅದು ಒಂದು ತಿಳ್ಕೋಬೇಕು. ಇವರೆಲ್ಲ ಮಾತುಗಳಿಂದಾಗಿ ಇವರು ಕೆಲವು ಜಾಗದಲ್ಲಿ ನಾರ್ತ್ ಕರ್ನಾಟಕ, ಮಧ್ಯ ಕರ್ನಾಟಕ ಮತ್ತು ಬೆಂಗಳೂರು ಸ್ವಲ್ಪ ಅರ್ಬನ್ ಸಿಟಿಗಳು ಇವು ಇರ್ಬೋದು, ಆದರೆ ಹಳೆ ಮೈಸೂರಲ್ಲಿ ಕಡಿಮೆ. ಅವರು ಹಳೆ ಮೈಸೂರಲ್ಲಿ ಇರ್ಬೋದು, ನಾರ್ತ್ ಕರ್ನಾಟಕ ಮಧ್ಯ ಕರ್ನಾಟಕ, ನಾವು ಕರ್ನಾಟಕದಲ್ಲಿ ಎಲ್ಲ ಭಾಗದಲ್ಲಿ ಇರತಕ್ಕಂಥದ್ದು ಏಕೈಕ ಪಕ್ಷ ಕಾಂಗ್ರೆಸ್. ಮತ್ತು ಈ ಸರ್ವೆಗಳ ವಿಚಾರದಲ್ಲಿ ತಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇರ್ಬೋದು, ಅದು ನಮಗೆ ನಂಬಿಕೆ. ಥ್ಯಾಂಕ್ ಯು ವೆರಿ ಮಚ್. IVR ಅನ್ನುವಂಥ ಹೊಸ ತಂತ್ರಜ್ಞಾನದೊಂದಿಗೆ ನಾವು ನಡೆಸಿದ ಸರ್ವೆಯಲ್ಲಿ 1.5 ಲಕ್ಷ ಕನ್ನಡಿಗರು ಭಾಗವಹಿಸಿದ್ದೀರಿ. ಧನ್ಯವಾದ ಕರ್ನಾಟಕ, ಈ ಒಂದು ಕರೆಗೆ ಒಗ್ಗೊಟ್ಟು ನಿಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಕ್ಕಾಗಿ.